ರಾತ್ರಿ ವೇಳೆ ಮೊಬೈಲ್ ಅಂಗಡಿಯ ಹಂಚು ತೆಗೆದು ಒಳಗೆ ಸುಲಿದ ಕಳ್ಳರು ಮೊಬೈಲ್ ಹ್ಯಾಂಡ್ಸೆಟ್ ಮತ್ತು ನಗದು ಕಳ್ಳತನ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಕಳ್ಳರ ಕರ ಮತ್ತು ಸಿಸಿಟಿವಿಯಲ್ಲಿ ದಾಖಲಾಗಿತ್ತು. ಅಂಕೋಲ ತಾಲೂಕಿನ ಅವರ್ಸ ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂಕೋಲ ಪೊಲೀಸರು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅವರ್ಸ ಸಕಲಬೇಣ ನಿವಾಸಿ 30 ವರ್ಷದ ಸಿದ್ಧಾರ್ಥ ಚೌಕಪ್ಪ ನಾಯ್ಕ್ ಮತ್ತು 33 ವರ್ಷದ ರಮಾಕಾಂತ್ ಘನಶ್ಯಾಮ ನಾಯ್ಕ್ ಬಂಧಿತ ಆರೋಪಿಗಳಾಗಿದ್ದು ಇವರಿಂದ 12,000 ರೂಪಾಯಿ ಮೌಲ್ಯದ ರಿಯಲ್ಮಿ C2 ಒಂದು ಫೋನ್ ಹಾಗೂ 10,000 ಮೌಲ್ಯದ ಎಂಐ ನೋಟ್ 4 ಮಾದರಿ ಒಂದು ಮೊಬೈಲ್ ಫೋನ್ ಮತ್ತು ಕೃತ್ಯದ ಸಂದರ್ಭದಲ್ಲಿ ಬಳಸಿದ ಕೀಪ್ಯಾಡ್ ಮೊಬೈಲ್ ಫೋನ್ ಬಳಸಿಕೊಳ್ಳಲಾಗಿದೆ. ಬುಧವಾರ ರಾತ್ರಿ ಅವರ್ಸದ ನಿವಾಸಿ ಸಂಜೀವ ನಾಯ್ಕ್ ಎನ್ನುವರು ಅಂಗಡಿ ಬಂದ್ ಮಾಡಿ ತೆರಳಿದ ನಂತರ ಆರೋಪಿಗಳು ಕಳ್ಳತನದ ಕೃತ್ಯ ಎಸಗಿ 2 ಮೊಬೈಲ್ ಸೆಟ್ ಮತ್ತು 1,000 ರೂಪಾಯಿ ನಗದು ಕಳ್ಳತನ ಮಾಡಿ ತೆರಳಿದರು. ಆರೋಪಿಗಳ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಮತ್ತು ಈ ಕುರಿತು ಅಂಕೋಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂಕೋಲ ಪೊಲೀಸ್ ನಿರೀಕ್ಷಕ ಸಂತೋಷ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಪ್ರವೀಣ್ ಕುಮಾರ್, ಮಹಾಂತೇಶ ವಾಲ್ಮೀಕಿ ಮತ್ತು ಸಿಬ್ಬಂದಿಗಳು ತ್ವರಿತವಾಗಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂಕೋಲ ಪೊಲೀಸರ ಕಾರ್ಯಕ್ಕೆ ಪೊಲೀಸ್ ವರಿಷ್ಠೆ ಡಾಕ್ಟರ್ ಸುಮನ್ ಪನ್ನೇಕರ್ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬದ್ರಿನಾಥ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಸ್ಥಳೀಯರಿಂದ ಮೆಚ್ಚುಗೆಯ ಮಾತು ಕೇಳಿಬಂದಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲ. ಜಿಲ್ಲೆಯಲ್ಲಿ ಜೆಡಿಎಸ್ ಬಲ ವೃದ್ಧಿಸುವ ಸಂಬಂಧ ಅನೇಕ ಕಾರ್ಯಯೋಜನೆಗಳನ್ನು ರೂಪಿಸುವ ಜೊತೆಗೆ ಪಕ್ಷದಿಂದ ಆರಂಭವಾಗುವ ಪಂಚರತ್ನ ಕಾರ್ಯಕ್ರಮದ ಭಾಗವಾಗಿ ಮುಂದಿನ ತಿಂಗಳು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಗಣಪಯ್ಯಗೌಡರು ತಿಳಿಸಿದರು. ಕುಮಟಾ ಪಟ್ಟಣದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಗಣಪಯ್ಯಗೌಡ ಅವರು, ಜಿಲ್ಲೆಯಲ್ಲಿ ಜೆಡಿಎಸ್ ಬಲ ಕುಂದಿದೆ. ಪಕ್ಷ ಸಂಘಟನೆ ಮಾಡುವ ಮೂಲಕ ಆಯಾ ಭಾಗದ ಮುಖಂಡರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ನೀಡುವ ಮೂಲಕ ಪಕ್ಷವನ್ನು ಸಂಘಟಿಸಬೇಕು. ಆ ಸಂಬಂಧ ಇಂದು ಸಭೆ ನಡೆಸಿ ಆಯಾ ಪ್ರಮುಖರೊಂದಿಗೆ ಚರ್ಚಿಸಲಾಗಿದೆ. ಪಕ್ಷ ಸಂಘಟನೆಯ ಬಗ್ಗೆ ಕೆಲ ಸಲಹೆ ಸೂಚನೆಯನ್ನು ನೀಡಲಾಗಿದೆ. ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಸೂರಜ್ ನಾಯ್ಕ್ ಸೋನಿ ಅವರನ್ನು ಅಭ್ಯರ್ಥಿ ಎಂದು ಘೋಷಿಸಲಾಗಿದೆ. ಈ ಭಾಗದ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಈ ಕ್ಷೇತ್ರದಲ್ಲಿ ಈ ಮೊದಲು ಜೆಡಿಎಸ್ ಅಭ್ಯರ್ಥಿಯೇ ಆಯ್ಕೆಯಾಗಿದ್ದರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಬಲವನ್ನು ಇನ್ನಷ್ಟು ಪ್ರಬಲಗೊಳಿಸುವ ಮೂಲಕ ಈ ಕ್ಷೇತ್ರದಲ್ಲಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದೆ. ಆ ಸಂಬಂಧ ಮುಂದಿನ ದಿನಗಳಲ್ಲಿ ಅಗತ್ಯ ಕಾರ್ಯಯೋಜನೆಗಳನ್ನು ರೂಪಿಸಲಾಗುವುದು. ಪಕ್ಷದಿಂದ ಆರಂಭವಾಗುವ ಪಂಚರತ್ನ ಕಾರ್ಯಕ್ರಮದ ಭಾಗವಾಗಿ ಮುಂದಿನ ತಿಂಗಳು ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಈ ಕ್ಷೇತ್ರಕ್ಕೆ ಕರೆಯಿಸಿ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಲಾಗುವುದು. ಈ ಕ್ಷೇತ್ರದ ಜನತೆಯಲ್ಲಿ ಬದಲಾವಣೆಯ ಹೊಸ ಆಶಾಭಾವ ಮೂಡಿಸಲಾಗುವುದು ಎಂದರು. ಅವ ತಾಲೂಕಿಗೆ ಹೋಗಿ ಮೀಟಿಂಗ್ ಕೊಟ್ಟು ಅಲ್ಲಿ ಇದೇ ರೀತಿಯಾಗಿ ಎಲ್ಲ ಸಲಹೆ ಸೂಚನೆಗಳನ್ನು ಅವರಿಂದ ತಗೊಂಡು ನಮ್ಮ ಸಲಹೆಯನ್ನು ಹೇಳಿ ಈ ರೀತಿ ಆಗಬೇಕು ಈ ರೀತಿ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಹಿಂದೆ ನಿಂತು ಮಾಡಬೇಕಾದ್ರೆ ನಮ್ಮ ಕೆಲಸ ದೊಡ್ಡ ಕೆಲಸ ಆಗಿದೆ. ಯಾಕೆಂದರೆ ಜಿಲ್ಲೆಯೊಳಗೆ ಭಾಳ ನಾವು ಹಿಂದಿದ್ದೇವೆ. ಎಲ್ಲ ದೃಷ್ಟಿಯಿಂದ ನಾವು ಕುಮಟಾ ಮತದಾರ ಕ್ಷೇತ್ರದಲ್ಲಿ ಭಾಳ ಪ್ರಯತ್ನ ಪಟ್ಟು ಒಂದು ಸೀಟನ್ನು ಗೆಲ್ಲಿಸುವಲ್ಲಿ ನಮ್ಮ ಹಿಂದೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಆಡಳಿತ ವೈಖರಿಯ ಅಥವಾ ಕುಮಾರಸ್ವಾಮಿಯವರ ಮಾತು ಆಡದಂತೆ ಮಾಡುವಂಥ ಒಂದು ಸ್ವಭಾವ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಅರ್ಥ ಗೊತ್ತಿದೆ. ಮತ್ತು ಪುನಃ ಅದು ಮರುಕಳಿಸಿ ಈಗಾಗಲೇ ಪ್ರೊಫೆಸರ್ ನಾಗೇಶ್ನಾಯ್ಕ ಹೇಳಿದಂತೆ ಎಲ್ಲ ಕಾರ್ಯಕ್ರಮದ ಅವರಿಗೆ ನೆನಪು ಮಾಡಿ ಮತ್ತು ಪುನಃ ಜಾಗೃತರಾಗುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಗೆಲ್ಲಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಯಾರೇ ಏನೇ ತಂತ್ರ ಮಾಡಿದ್ರು ಸಹ ನಮ್ಮ ಜೆಡಿಎಸ್ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಆಗ್ತದೆ. ಕುಮಾರಣ್ಣ ಬಂದು ನಮಗೆ ಫುಲ್ ಸಪೋರ್ಟ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಪ್ಪಿದ್ದಾರೆ ಬರ್ತಾರೆ. ಆ ವಿಚಾರವನ್ನು ನಾವು ಬಳಸ್ಕೊಂಡು ನಾವು ಸುರೇಶ್ ನಾಯ್ಕ ಸೋನಿಯವರನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಅಂತಕ್ಕಂಥ ವಿಚಾರ. ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಪಕ್ಷ ಸಂಘಟನೆಯ ಬಗ್ಗೆ ಜಿಲ್ಲಾಧ್ಯಕ್ಷ ಗಣಪಯ್ಯಗೌಡರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಿದ್ದಾರೆ. ಮುಂದಿನ ತಿಂಗಳು ಪಕ್ಷದಿಂದ ಪಂಚರತ್ನ ಕಾರ್ಯಕ್ರಮ ಆರಂಭವಾಗಲಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಭೇಟಿ ನೀಡಲಿದ್ದಾರೆ. ನಮ್ಮ ಜಿಲ್ಲೆಗೂ ಆಗಮಿಸಲಿದ್ದಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇವೆ ಎಂಬ ವಿಚಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸಲಿದ್ದಾರೆ. ಇನ್ನು ನಮ್ಮ ಪಕ್ಷದಿಂದ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದರು. ವಿಶೇಷವಾಗಿ ಕುಮಟಾ ಅನ್ನೋ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಂಘಟನೆ ಚುರುಕುಗೊಳಿಸೋದಕ್ಕೋಸ್ಕರ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಮತ್ತು ನಮಗೆ ಜಿಲ್ಲಾಧ್ಯಕ್ಷರು
ಮತ್ತು ಅವರ ನೇತೃತ್ವದಲ್ಲಿ ಬಂದಂತ ಎಲ್ಲ ಮುಖಂಡರು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಸಂಘಟನೆ ಮಾಡಬೇಕು ಅಂತ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಮುಂದಿನ ತಿಂಗಳಿಂದ ಆರಂಭವಾಗುವ ಪಂಚರತ್ನ ಕಾರ್ಯಕ್ರಮ ಒಂದು ಟ್ಯಾಬ್ಲೋ ಹೊಂದಿಕೊಂಡು ಎಲ್ಲ ಕ್ಷೇತ್ರಕ್ಕೂ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ವಾಹನ ಚಲಿಸುತ್ತಿದೆ. ಎಲ್ಲ ಕಡೆಯೂ ಸನ್ಮಾನ್ಯ ಕುಮಾರಸ್ವಾಮಿಯವರು ಪ್ರವಾಸ ತೆರಳಲಿದ್ದಾರೆ. ಅದೇ ರೀತಿ ಈ ಕ್ಷೇತ್ರಕ್ಕೂ ಬರೋದಿದ್ದಾರೆ. ಆ ಪಂಚರತ್ನ ಕಾರ್ಯಕ್ರಮದ ಏನು ನಮ್ಮ ಸರ್ಕಾರ ಬಂದರೆ ಜೆ ಡಿ ಎಸ್ ಸರ್ಕಾರ ಬಂದರೆ ಆ ಪಂಚರತ್ನ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡ್ತೀವಿ ಅನ್ನೋ ಒಂದು ಈ ಒಂದು ಕರ್ನಾಟಕಕ್ಕೆ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಲ್ಲಿ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಹಮ್ಮಿಕೊಂಡು ಅದು ಯಾವ ರೀತಿ ನಾವು ಅನುಷ್ಠಾನ ಮಾಡ್ತೀವಿ ನಮ್ಮ ಸರ್ಕಾರ ನಮ್ಗೆ ಅವಕಾಶ ಕೊಟ್ಟರೆ ಅನ್ನೋ ರೀತಿ ಅದನ್ನು ಹೇಳೋದಕ್ಕೆ ಕುಮಾರಸ್ವಾಮಿ ಬರ್ತಾ ಇದ್ದಾರೆ. ಆ ಸಿದ್ಧತೆಗೂ ನಾವು ಈ ಕಾರ್ಯಕ್ರಮವನ್ನು ಈ ಒಂದು ಸಭೆಯನ್ನು ಏರ್ಪಡಿಸಿದ್ವಿ. ಒಟ್ಟಿನಲ್ಲಿ ಪತ್ರಿಕಾ ಮಿತ್ರರಿಗೆ ಹೇಳಬೇಕು ಅಂದರೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸದೃಢರಾಗಿದ್ದೀವಿ. ನಾವು ಚುನಾವಣೆ ಅದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬೇಕಾದ್ರೆ ಬರಲಿ ಮುಂದಿನ 23 ವಿಧಾನಸಭೆ ಚುನಾವಣೆ ಬರಲಿ ನಾವು ಸದೃಢವಾಗಿ ಎದುರಿಸ್ತೀವಿ ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನಾಗೇಶ್ ನಾಯ್ಕ ಮಾತನಾಡಿ, ಪಕ್ಷದ ರಾಜ್ಯ ರಾಜಕಾರಣಿ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಪಂಚರತ್ನ ಕಾರ್ಯಕ್ರಮ ಆರಂಭವಾದ ಮೇಲೆ ಅವರು 100 ದಿನಗಳ ಪ್ರವಾಸದಲ್ಲಿರುತ್ತಾರೆ. ಗ್ರಾಮೀಣ ಭಾಗದಲ್ಲಿ ಜನರನ್ನು ಭೇಟಿ ಮಾಡುವುದು, ಗ್ರಾಮ ವಾಸ್ತವ್ಯ ಸೇರಿದಂತೆ ಸಭೆ ಸಮಾರಂಭಗಳ ಮೂಲಕ ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಏನೆಲ್ಲ ಯೋಜನೆಗಳನ್ನು ನೀಡಲಿದ್ದಾರೆ ಎಂಬ ಮಾಹಿತಿಯನ್ನು ನೀಡುವ ಜೊತೆಗೆ ಹಿಂದೆ ಅವರು ನೀಡಿದ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ನೀಡುವ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಅವರು ನುಡಿದಂತೆ ನಡೆದುಕೊಳ್ಳುವ ಬದ್ಧತೆ ಕ್ರಿಯಾಶೀಲತೆ ಅವರಲ್ಲಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನೀಡಿದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯವನ್ನು ನಾವು ಮಾಡುತ್ತೇವೆ ಎಂದರು. ನಾವು ಬಂದರೆ ನಮಗೊಂದು ಅವಕಾಶ ಕೊಟ್ಟರೆ ನಾವು ಇಂದು ನಿಮಗೆ ಇರ್ತಕ್ಕಂಥ ಅತ್ಯಲ್ಪ ಸಮಯದೊಳಗೆ ಇಷ್ಟೊಂದು ದೊಡ್ಡ ಕೆಲಸ ಮಾಡಿದರೆ ಮುಂದೆ ನಮ್ಗೆ 5 ವರ್ಷ ಕೊಟ್ಟರೆ ಈ ಪಂಚರತ್ನ ಯೋಜನೆಯನ್ನು ಸುಮಾರು ರಾಜ್ಯದಲ್ಲಿರುವಂಥ 6,000 ಗ್ರಾಮ ಪಂಚಾಯತವನ್ನು ತಗೊಂಡ್ರೆ ಪ್ರಥಮ ವರ್ಷದೊಳಗೆ 1,200 ಗ್ರಾಮ ಪಂಚಾಯತ್, ಹೀಗೆ ಪ್ರತಿ ವರ್ಷಕ್ಕೆ 1,200 ಗ್ರಾಮ ಪಂಚಾಯತ್ ಅಂದರೆ 5 ವರ್ಷಕ್ಕೆ 6,000 ಗ್ರಾಮ ಪಂಚಾಯತ್ಗಳು ಈ ಎಲ್ಲ ಪಂಚರತ್ನ ಯೋಜನೆಗೆ ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಜನರಿಗೆ ಆ ಒಂದು ಆಶ್ವಾಸನೆ ಕೊಡ್ತೇವೆ. ದಯವಿಟ್ಟು ನಮ್ಮ ಮತ ಕೊಡಬೇಕು ಅಂತ ನಾವು ಅವರು ಮನೆ ಮನೆಗೆ ಹೋಗಿ ಕೇಳುವ ಪ್ರಯತ್ನ ಮಾಡ್ತೇವೆ ಇನ್ನೇ ಮುಂದೆ ಬರತಕ್ಕಂಥದ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮೊನ್ನೆ ಬೆಂಗಳೂರಿನೊಳಗೆ ಜಿಲ್ಲಾಧ್ಯಕ್ಷರು ನಾವಿದ್ದಾಗ ಇಬ್ರಾಹಿಂ ಸಾಹೇಬರು ಮತ್ತು ಕುಮಾರಸ್ವಾಮಿ ಅವರು ಏನು ಜೊತೆಗೆ ಜೊತೆಯಾಗಿ ಹೊರಟದ್ದು ನೋಡಿದಾಗ ಭಾಳ ಅನುಭವಿಗಳು 1994 ಗಣಪೇಗೌಡ ನೇತೃತ್ವದೊಳಗೆ 2 ಗ್ರಾಮ ವಾಸ್ತವ್ಯ ಮಾಡಿದಾಗ ಹಳೆಯಾಳದೊಳಗೆ ಮತ್ತು ಕುಮಟಾದಲ್ಲಿ ತಂಡರಪುಡಿಯೊಳಗೆ ತಿಮ್ಮನಗೌಡರ ಮನೆಯವರು ಮಾಡಿದಾಗ ಹಳೆಯಾಳದೊಳಗೆ ಸಿದ್ದಿಯವರ ಮನೆಯವರು ಮಾಡಿದಾಗ 2 ಕ್ಷೇತ್ರನ ಪರಿವರ್ತನೆ ಮಾಡಿದರು. ಸೊ ಆ ಸಂದರ್ಭಕ್ಕಿಂತ ಇವತ್ತು ಭಾಳ ಪರಿಣಾಮಕಾರಿಯಾದಂಥ ಒಂದು ಕೆಲಸ ಕಾರ್ಯ ಬತ್ತಳಿಕರದವ್ರ ಹತ್ರ ಇದೆ ಮಾಡಿರ್ತಕ್ಕಂಥ. ನಾನು ಯಾವುದೇ ಹೇಳ್ತಾರೆ 2016 2018 14 ಮಾಡಿರುವಂಥ ಕೆಲಸನ ಜಸ್ಟ್ ನೆನಪು ಮಾಡ್ಕೊಂಡು ಹೋಗಿ ನಾವು ಜನರ ಮುಂದೆ ನಮ್ಮ ಒಂದು ಮನವಿ ಮಾಡ್ತೇವೆ. ದಯವಿಟ್ಟು ಜನರು ನಮಗೆ ಬೆಂಬಲಿಸಬೇಕು ಅಂತ ಒಂದು ವಿಚಾರ ಅವರ ಸಂದೇಶನ ನಾವು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಆ ಒಂದು ಸಿದ್ಧತೆ ಒಳಗೆ ಈ ಸಂದರ್ಭದಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಜಿಲ್ಲಾ ಉಪಾಧ್ಯಕ್ಷ ಪಿಟಿ ನಾಯ್ಕ, ಮೂರೂರ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ, ಪ್ರಮುಖರಾದ ಜಿ ಕೆ ಪಟ್ಗಾರ, ಬಲೀಂದ್ರ ಗೌಡ, ಸತೀಶ್ ಮಹಾಲೆ, ಚಿನ್ನು ಅಂಬಿಗ ಮಿರ್ಜಾನ್, ಮಹೇಂದ್ರ ನಾಯ್ಕ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಹೊನ್ನವರ ಪಟ್ಟಣದ ನಾಮಧಾರಿ ವಿದ್ಯಾರ್ಥಿ ನಿಲಯದ ಸಭಾಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 102ನೇ ಜನ್ಮದಿನಾಚರಣೆ ಹಾಗೂ ಅರಸು ಸ್ಮರಣ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಿಎಂ ಡಾಕ್ಟರ್ ವೀರಪ್ಪ ಮೊಯ್ಲಿ ಮಾತನಾಡಿ, ಅರಸು ವಿಚಾರಧಾರೆಯಲ್ಲಿ ಬದ್ಧತೆ ಇತ್ತು, ಆದ್ದರಿಂದ ಇಂದಿರಾಗಾಂಧಿಯವರು ಅವರನ್ನು ಗುರುತಿಸಿದರು. ಅವರ ನಂಬಿಕೆ ಉಳಿಸಿಕೊಳ್ಳುವಲ್ಲಿ ಸಫಲರಾಗಿದ್ದರು. ನಮ್ಮಂಥವರು ಸಾಮಾಜಿಕ ರಾಜಕೀಯ ಮುಖ್ಯವಾಹಿನಿಗೆ ಬರಲು ಅರಸೂರವರೇ ಕಾರಣ ಎಂದು ಸ್ಮರಿಸಿದರು. ಸ್ವಾತಂತ್ರ್ಯ ವಿಮೋಚನೆಯ ಅತಿದೊಡ್ಡ ವಕ್ತಾರರೆಂದರೆ ಇಂದಿರಾಗಾಂಧಿ ಹಾಗೂ ಅರಸೂರವರಾಗಿದ್ದರು. ಇಂದು ಜಾಗತೀಕರಣದ ಪ್ರಭಾವದಿಂದ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ಅವಕಾಶಗಳು ವಂಚಿತವಾಗಿದೆ. 90ರ ದಶಕದ ಹಿಂದುಳಿದ ವರ್ಗದವರ ಹೋರಾಟದ ಕಾವು ತಣ್ಣಗಾಗಿದೆ. ಸಾಮಾಜಿಕ ನ್ಯಾಯ ಎಂಬುದು ಸಾಮಾನ್ಯ ನ್ಯಾಯವಾಗಿದೆ. ಬಂಡವಾಳಶಾಹಿ ಸಾಮಾಜಿಕ ಶೋಷಣೆ ಇನ್ನೊಂದು ಮಾರ್ಗದ ಮೂಲಕ ಹೊಂದಿದೆ. ಮತ್ತಷ್ಟು ದಾಸ್ಯದಲ್ಲಿ ಬದುಕಬೇಕಾದ ಸ್ಥಿತಿ ಉದ್ಭವವಾಗಿದೆ. ಜನತೆ ಎಚ್ಚೆತ್ತುಕೊಳ್ಳಬೇಕಾದ ಪರಿಸ್ಥಿತಿ ಇದೆ ಎಂದರು. ಇಂದಿರಾಗಾಂಧಿಯವರಿಗೆ ಮೂರಕ್ಕೆ 3 ನಂಬಿಕೆ ಇತ್ತು. ಆ ನಂಬಿಕೆಯನ್ನು ದೇವರಾಜರು ಸೋಲಿಸಿಕೊಂಡು
ಪತ್ರಕರ್ತ ಶಶಿಧರ್ ಭಟ್ ಮಾತನಾಡಿ, ಇಂದು ಮಾಧ್ಯಮಕ್ಕೆ ಜನಿವಾರ ಹಾಕಲಾಗಿದ್ದು ಸಂಪೂರ್ಣ ಬದಲಾಗಿದೆ. ಕೋಮುವಾದ ಬಿತ್ತುವ ಮೂಲಕ ವಿಜೃಂಭಿಸುತ್ತಿದೆ ಎಂದರು. ಅರಸೂರ್ ಅವರು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದವರು, ಇಂದು ಸಾಮಾಜಿಕ ನ್ಯಾಯ ಹಿಂದುಳಿದ ವರ್ಗದವರ ಪರವಾಗಿಲ್ಲ ಎಂದು ಹೇಳಿದರು. ಮಾಜಿ ಸಚಿವ ಆರ್ಎನ್ ನಾಯ್ಕ ಮಾತನಾಡಿ, ಅರಸೂರ್ ಅವರ ವಿಚಾರಧಾರೆಯ ಅರಿವು ಇಂದಿನ ಯುವಕರಿಗೆ ಬರಬೇಕು. ಮಾಜಿ ಸಿಎಂ ಬಂಗಾರಪ್ಪನವರು ಜಾರಿ ತಂದ ಯೋಜನೆಗಳೆಲ್ಲ ಅರಸೂರ್ ಅವರಿಂದ ಪ್ರೇರಣೆಯಾಗಿದೆ ಎಂದರು. ಕಾನೂನು ಬಂದರೆ ಅದರ ಲಾಭವನ್ನು ಪಡೆಸಿಕೊಂಡ ನಮ್ಮ ತಂದೆ ನನ್ನನ್ನು ಬೆಂಗಳೂರಿಟ್ಟು ಓದಿಸ್ತಿದ್ದ. ನಾನು ಇವತ್ತು ಈ ಸ್ಥಾನದಲ್ಲಿದೆ. ಹಾಗಾಗಿ ಎಲ್ಲ ಪ್ರತಿಯೊಂದು ವ್ಯಕ್ತಿ ಸಹ ಹಿಂದುಳಿದವರಿಗೆ ಯಾವುದೇ ಬಂದರೂ ಸಹ ಕಲಸೂರಿಂದ ಕಲಸೂರ ಕಪ್ಪೆಗೆ ಒಳಗಾಗದೆ ಇರುವಂತಹ ಕನ್ನಡಿಗರೇ ಇಲ್ಲ, ಎಲ್ಲರೂ ಅದರಲ್ಲಿ ಒಳಗಾಗ್ತಾರೆ. ಆದರೆ ಅವರು ತಮ್ಮ ಮನಸ್ಸಿನಲ್ಲಿ ಪರೀಕ್ಷೆ ಮಾಡಿಕೊಂಡು ತಾವು ಕಲಸೂರಿಂದ ಏನು ಪಡೆದಿದ್ದೇವೆ ಅಂತ. ಈ ಸಮಾರಂಭ ಯಾಕೆ ದೊಡ್ಡವರು ಬಂದಿದ್ದಾರೆ ಅಂತಂದ್ರೆ, ಸ್ವಲ್ಪ ದೊಡ್ಡವರ ಬಾಯಿಂದ ಏನಾದರೂ ಹೇಳಿಸಿದ್ರೆ ಸಮಾಜಕ್ಕೆ ಹೋದರೆ ಈ ಬಲಿಸುವಂತ ವ್ಯಕ್ತಿತ್ವದ ಅರಿವು ನಮ್ಮ ಯುವಕರಿಗೆ ಒಂದು ಬರಬೇಕಾಗಿದೆ. ನಾವೇನಾದ್ರೂ ನಾವು ಯಾಕೆ ಒಳ್ಳೇದಾಗಿದ್ದೇವೆ, ಇವತ್ತು ನಾನೇ ಹೆಚ್ಚಿನ ಡಾಕ್ಟರ್ ಆಗಿದ್ದೇನೆ, ಇವತ್ತು ನಮ್ಮ ಮಕ್ಕಳೆಲ್ಲ ಯಾಕೆ ಆಗಿರ್ತಾರೆ ಅಂತ ಹೇಳಿದ್ರೆ, ಮೂಲೆಯಲ್ಲಿ ಒಂದು ಮೂಲೆಯಲ್ಲಿ ಬಲಿಸುವವರ ಕೃಪೆ ಇದೆ, ಇಂದಿರಾಗಾಂಧಿಯವರ ಕೃಪೆ ಇದೆ. ಅದನ್ನು ನಾವು ಅರ್ಥ ನೆನಪು ಮಾಡಬೇಕು. ಏನಾಗಿದೆ ನಮ್ಮ ಹಿಂದುಳಿದವರಿಗೆ ಒಂದು ಏನಂದರೆ ನಮಗೆ ದಿವಂಗತ ಡಿ ದೇವರಾಜು ಅರಸೂರ್ ಅವರ ವಿಚಾರ ವೇದಿಕೆ ಹೊನ್ನವರ, ಉತ್ತರ ಕನ್ನಡ ಇವರ ವತಿಯಿಂದ ಸತತ 25 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಭಟ್ಕಳ ಬೆಂಗ್ರಿಯ ವಿಜಯ ಬೈರುಮನೆ, ಭಟ್ಕಳ ಕಾಯ್ಕಿಣಿಯ ವೆಂಕಟೇಶ್ ನಾಗಪ್ಪ ನಾಯ್ಕ, ಹೊನ್ನವರ ಮುಗುವಾದ ಐವಿ ನಾಯ್ಕ ಕುಮಟ ಹಾಗೂ ಕನ್ನಡದ ಪ್ರಭಾಕರ ಗಂಗಾಧರ ಪ್ರಸಾದ ಹಾಗೂ ಭಟ್ಕಳ ಹೆಬಳೆಯ ಅಲಿ ಅಧಾಮ್ ಇಬ್ಬು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಶಾಸಕ ಜಿಡಿ ನಾಯ್ಕ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆರ್ಎಸ್ ನಾಯ್ಕರ ಉಪ್ಪೋಣಿ, ದಿವಂಗತ ಡಿ ದೇವರಾಜು ಅವರ ಸುವಿಚಾರ ವೇದಿಕೆ ಅಧ್ಯಕ್ಷ ಅನಂತ ನಾಯ್ಕ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ, ಉಪನ್ಯಾಸಕ ಶಂಕರ ಗೌಡ, ಕ್ರೀಡಾಧಿಕಾರಿ ಸುಧೀಶ್ ನಾಯ್ಕ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನವರ.